ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ದೇವಪ್ರಕಾಶ್. ವಾರ್ತೆಗಳ ವಿವರ. ತುಮಕೂರು ಹೊರವಲಯದ ದೇವರಹೊಸಳ್ಳಿ ಕೆರೆಯಲ್ಲಿ ಈಜಲು ಹೋದ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಈ ಸಾವು ಅನುಮಾನಾಸ್ಪದ ಸಾವು ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಎನ್ಎಸ್ಎಸ್ ಶಿಬಿರಕ್ಕೆ ಸೇರಿದ 50 ವಿದ್ಯಾರ್ಥಿಗಳ ಪೈಕಿ ಮೂವರು ವಿದ್ಯಾರ್ಥಿಗಳು ಕೆರೆಯಲ್ಲಿ ಈಜಲು ಹೋಗಿ ಮೃತಪಟ್ಟಿರುವ ಘಟನೆ ತುಮಕೂರು ಹೊರವಲಯದ ದೇವರ ಹೊಸಹಳ್ಳಿಯಲ್ಲಿ ನಡೆದಿದೆ. ತುಮಕೂರಿನ ಸಿದ್ಧಗಂಗಾ ಕಾಲೇಜಿನ ಸುಮಾರು 50 ವಿದ್ಯಾರ್ಥಿಗಳು ಕಳೆದ 5 ದಿನಗಳಿಂದ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರವನ್ನ ಹಾಕಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದ 50 ವಿದ್ಯಾರ್ಥಿಗಳ ಪೈಕಿ ಮೂವರು ವಿದ್ಯಾರ್ಥಿಗಳು ದೇವರ ಹೊಸಹಳ್ಳಿಯ ಕೆರೆಯಲ್ಲಿ ಸೋಮವಾರ ಬೆಳಗ್ಗೆ ಈಜಲು ಹೋಗಿ ಮೃತಪಟ್ಟಿದ್ದಾರೆ. ಈ ದುರಂತ ಸಂಭವಿಸುತ್ತಿದ್ದಂತೆಯೇ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಹಾಗೂ ಇಬ್ಬರು ಉಪನ್ಯಾಸಕರು ಮೃತರ ಮನೆಗಳಿಗೆ ಯಾವುದೇ ಮಾಹಿತಿ ನೀಡದೆ ಗ್ರಾಮದಿಂದ ಜಾಗ ಖಾಲಿ ಮಾಡಿದ್ದಾರೆ. ಮೂವರು ವಿದ್ಯಾರ್ಥಿಗಳ ಪೈಕಿ ಪೂರ್ಣಚಂದ್ರ ಎಂಬ ವಿದ್ಯಾರ್ಥಿಯನ್ನ ಗುರುತಿಸಲಾಗಿದ್ದು, ಆತನ ಮನೆಗೆ ಡಾಬಸ್ಪೇಟೆಯ ಆಸ್ಪತ್ರೆಯವರು ದೂರವಾಣಿ ಕರೆ ಮಾಡಿ ನಿಮ್ಮ ಮಗನ ಕಾಲಿಗೆ ಪೆಟ್ಟಾಗಿದೆ, ಬನ್ನಿ ಎಂದು ಕರೆಸಿ ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿಸಿ ಅರ್ಧ ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನ ವಾರಸುದಾರನಿಗೆ ಒಪ್ಪಿಸಿದ್ದಾರೆ. ಇನ್ನಿಬ್ಬರ ಪೈಕಿ ಒಬ್ಬ ಖ್ಯಾತಸಂದ್ರ, ಮತ್ತೊಬ್ಬ ತುರುವೇಕೆರೆಯ ನಿವಾಸಿ ಎಂದು ಹೇಳಲಾಗಿದೆ. ನನ್ನ ಮಗನ ಸಾವನ್ನು ಕಾಲೇಜಿನ ಉಪನ್ಯಾಸಕರು ತಿಳಿಸದೆ ಓಡಿ ಹೋಗಿದ್ದಾರೆಂದು ಪೂರ್ಣಚಂದ್ರ ಅವರ ತಾಯಿ ಮಂಜುಳಮ್ಮ ಆರೋಪಿಸಿದ್ರು. ಮೃತನ ತಾಯಿ ಸೇರಿದಂತೆ ಅವರ ಕುಟುಂಬದವರ ರೋದನೆ ಮುಗಿಲು ಮುಟ್ಟಿತ್ತು. ಮಾಡಿಲ್ವಲ್ಲ ಸರ್, ನಮ್ಗೆ ಮಗನಿಗೆ ಯಾರು ತಂದು ಕೊಡ್ತಾರೆ? ನಮ್ಗೆ ಮಾಸ್ಟರ್ಗಳು ಏನು ಹೇಳಿಲ್ಲ, ಫೋನು ಮಾಡಿಲ್ಲ. ಇನ್ನು ನಮ್ಮ ಮಗನ್ ಕಳ್ಕೊಂಡ್ಬಿಟ್ಟಲ್ಲ ಸರ್, ನಾವು ಲಿಂಗ ಆಯ್ತು ಅಂತ ತಾಳೆ ಕಾಲು ಸೇರಿಸಿದ್ವಿ. ಅವ್ರು ಕೇಳ್ದಷ್ಟು ಡೊನೇಷನ್ ಕೊಟ್ಟು ಸ್ಕೂಲಿಗೆ ಸೇರಿಸಿದ್ವಲ್ಲ, ಸೇಫ್ಟಿ ಕರ್ಕೊಂಡ್ ಬರ್ತಾರೆ ಅಂತ. ಮಗನ ಅಯ್ಯೋ, ಕಾಲೇಜ್ ಕಡೆಯಿಂದ ಹೋಗವ್ನೆ, ಸೇಫ್ಟಿ ಕರ್ಕೊಂಡ್ ಬರ್ತಾರೆ ಅಂತ ಅಂದ್ವಿ. ಎಣ್ಣ ತಗೊಂಡ್ ಅಲ್ಲಿ ಬಿಸಾಕ್ ಹೋಗವ್ರೆ, ಆಸ್ಪತ್ರೆಯಲ್ಲಿ ಯಾರೂ ಫೋನ್ ಮಾಡಿಲ್ಲ, ಯಾರು ಫೋನ್ ಮಾಡಿಲ್ಲ. ಅಲ್ಲಿ ಬಿಸಾಕ್ಬಿಟ್ಟು ಹೋಗವ್ರೆ, ಯಾರೋ ಹೇಳಿದ್ ಹೋಯ್ ತಗೊಂಡ್ಬಂದ್ವಲ್ಲಣ್ಣ, ಎಣ್ಣ ಬಿಟ್ಟು ಬರಕ್ಕಾಗುತ್ತಾ? ಈ ಪರಿಸ್ಥಿತಿ ಯಾರಿಗೂ ಬೇಡ. ಅವ್ರ ಮನೆ ಹಾಳಾಗೋಗ್ಬಿಡ್ಲಿ, ಆ ಮಾಸ್ಟ್ರುಗಳ ಮನೆಗಳು, ಯಾವ ಮಕ್ಳಿಗೂ ಹಿಂಗಾಗದ್ ಬೇಡ. ಯಾವ ನನ್ ಮಗನ್ ಹೆಣ ಇರೋ ನಮ್ಮ ಮಗ ಕಣ್ಣ, ನಮ್ಗೆ ಯಾರು ಇಲ್ಲ. ನಾವು ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಜನ, ನಮ್ಗೆ ಯಾರು ಯಾರು ಇಲ್ಲ. ಮಾಸ್ಟ್ರುಗಳು ಕರ್ಕೊಂಡೋಗಿ ನಿಮ್ದೇ ಮಕ್ಳುಗಳು ಕರ್ಕೊಂಡ್ ಬರ್ಬೇಕು, ಬೇಡಬೇಡ. ಎಲ್ಲೋ ಬಿಸಾಕಿ ಈ ಶವಾಗಾರ್ದಾಗ ಹೆಣ ಹಾಕಿಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ಟವ್ರೆ. ಒಬ್ರು ಫೋನ್ ಮಾಡಿಲ್ಲ, ಮಾಸ್ಟ್ರುಗಳು ಇಲ್ಲ, ಡಾಕ್ಟ್ರು ಸರ್ಟಿಫಿಕೇಟ್ ಮಾಡಿ ಕೊಟ್ಟು ಕಳ್ಸಿಬಿಟ್ಟವ್ರೆ. ತಗೊಂಬಂದಿದೀವಿ, ಇವತ್ತಿನವರೆಗೂ ಫೋನ್ ಮಾಡಿಲ್ಲ. ಅಯ್ಯೋ ಬೇಡ ಕಣ್ಣಣ್ಣ, ಏನೋ ಮಗನ್ಗಳ ಯಾರು ಅಂದೇ ಬದುಕ್ಬೇಕಣ್ಣ. ತುಮಕೂರಿನ ಅಂದರ್ಸನಹಳ್ಳಿಯ ಬೈಪಾಸ್ನಲ್ಲಿರುವ ಗೋವಿಂದಯ್ಯನ ಪಾಳ್ಯದ ನಿವಾಸಿಯಾದ ಪೂರ್ಣಚಂದ್ರನ ಶವವನ್ನ ದಾಬಸ್ಪೇಟೆಯಿಂದ ಆಂಬ್ಯುಲೆನ್ಸ್ನಲ್ಲಿ ತಂದು ಅವರ ಮನೆಗೆ ಆತುರವಾಗಿ ಶವವನ್ನ ಇಳಿಸಿ ಹೋಗಿದ್ದು ಮತ್ತಷ್ಟು ಅನುಮಾನಕ್ಕೀಡು ಮಾಡಿದೆ. ಕೆರೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಮೃತಪಟ್ಟಿದ್ದಾರೆಂದು ವದಂತಿ ಹಬ್ಬಿದ್ದು, ಸೆಲ್ಫಿ ತೆಗೆದುಕೊಳ್ಳುವಾಗ ಮೊಬೈಲ್ ಸಹ ನೀರಿಗೆ ಬೀಳಬೇಕಿತ್ತು, ಆದರೆ ಮೊಬೈಲ್ ನೀರಿಗೆ ಬಿದ್ದಿಲ್ಲ. ಇದರಿಂದಾಗಿ ಈ ಸಾವು ಮತ್ತಷ್ಟು ಅನುಮಾನಕ್ಕೀಡು ಮಾಡಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತಮ್ಮ ಮಗನ ಸಾವಿಗೆ ನ್ಯಾಯ ಒದಗಿಸುವ ಜೊತೆಗೆ ಜಿಲ್ಲಾಡಳಿತ ಪರಿಹಾರ ನೀಡಬೇಕು, ಕರ್ತವ್ಯ ನಿರ್ಲಕ್ಷ್ಯ ಮಾಡದೆ ಸಂಬಂಧಿತ ಉಪನ್ಯಾಸಕರ ವಿರುದ್ದ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಕುಟುಂಬದವರು ಶವದೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕುಡಿಯುವ ನೀರು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ತ್ವರಿತವಾಗಿ ತೆಗೆದುಕೊಂಡು ಮುಗಿಸುವ ಬಗ್ಗೆ ಚರ್ಚೆ ಮಾಡಲಾಯಿತು. ತ್ವರಿತವಾಗಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು 5 ಲಕ್ಷ ರು ಬಳಸಿದ್ದಾರೆಂದು, ಟೆಂಡರ್ಗಳಿಲ್ಲದೆ ಕಾಮಗಾರಿ ಮಾಡಬಹುದೆಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಮಧುಗಿರಿ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಶಾಲೆಗಳಲ್ಲಿ ಕಾಂಪೌಂಡ್ ಶೌಚಾಲಯ ನಿರ್ಮಿಸುವ ಕಾರ್ಯ ತ್ವರಿತವಾಗಿ ಆರಂಭಿಸುವಂತೆ ಉಪಾಧ್ಯಕ್ಷರು ಅಧಿಕಾರಿಗಳಿಗೆ ಸೂಚಿಸಿದರು. ಇಲ್ಲ ಮೇಡಮ್, ನಾವು ಕೇಳಿದ್ವಿ, ಹೇಳ್ತಾರೆ ಕಾಂಪೌಂಡ್ ಜನರ ಹೊರತಾಗಿ
ಆಗ ಆ ಅಧಿಕಾರಿ ಶಾಲೆಗಳಲ್ಲಿ ಕಾಂಪೌಂಡ್ ಮತ್ತು ಶೌಚಾಲಯ ನಿರ್ಮಾಣ ಮಾಡಲು ಕೂಲಿ ಕಾರ್ಮಿಕರೇ ಸಿಗುತ್ತಿಲ್ಲವೆಂದರು. ನರೇಗಾ ಯೋಜನೆಯಡಿ ಗ್ರಾಮಗಳ ಸ್ಥಳೀಯ ಮುಖಂಡರುಗಳ ವಿಶ್ವಾಸವನ್ನು ಪಡೆದುಕೊಂಡು ಜಾಬ್ ಕಾರ್ಡ್ ಮಾಡಿಸುವಂತೆ ಉಪಾಧ್ಯಕ್ಷರು ತಿಳಿಸಿದರು. ನಮ್ಮ ಪ್ರಯತ್ನ ಮಾಡಿಬಿಟ್ಟು ಪಿಡಿಯೋಗೆ ಹಿಡ್ಕೊಡ್ತಾ ಇದ್ವಿ. ಜಾಪಾನ್ ನಡೆಸಿದ್ರೆ ಅದಕ್ಕೆ ನಿಮಗೆ ಎಲ್ಲಮೆಂಟ್ ನಮಗೆ ಎಗ್ಸ್ಕೊಟ್ಟೆ ಅವ್ರಿಗೆ ನಾವು ಇದು ಮಾಡಿಬಿಟ್ಟು ವರ್ಕ್ ಸ್ಟಾಪ್ ಅಂತ ಹೇಳ್ತಾ ಇದ್ವಿ. ನರೇಗಾ ಯೋಜನೆಯಡಿ ಒಬ್ಬ ಕೂಲಿ ಕಾರ್ಮಿಕನಿಗೆ 250 ರು ನೀಡುತ್ತಿದ್ದು ಇದರಿಂದಾಗಿ ಯಾವ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಮುಂದೆ ಬರುತ್ತಿಲ್ಲವೆಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ದುಸ್ಥಿತಿಯಲ್ಲಿರುವ ಶಾಲೆಗಳ ದುರಸ್ತಿ ಜೊತೆಗೆ ಸಾಮಗ್ರಿಗಳನ್ನು ಖರೀದಿಸಲು ಸರ್ಕಾರ ಬಿಡುಗಡೆ ಮಾಡಿದ ಹಣದ ಬಗ್ಗೆ ಶಿಕ್ಷಣ ಅಧಿಕಾರಿಗಳು ಮಾಹಿತಿ ನೀಡಿದರು. ಉಪಕಾರ್ಯದರ್ಶಿ ಪ್ರಕಾಶ್, ಸ್ಥಾಯಿ ಸಮಿತಿ ಸದಸ್ಯರಾದ ಭಾರತಿ, ಹಿತೇಶ್, ತಿಮ್ಮಯ್ಯ, ರೇಣುಕಾ, ಅಂಬಿಕಾ, ಎಸ್ಆರ್ಗೌಡ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸರ್ಕಾರದ ರಫೇಲ್ ಯುದ್ದ ವಿಮಾನ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಫೇಲ್ ಯುದ್ದ ವಿಮಾನ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಕೇಂದ್ರ ಸರ್ಕಾರದ ವಿರುದ್ದ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಭದ್ರಮ ಸರ್ಕಲ್ನಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಮೋದಿ ವಿರುದ್ದ ಧಿಕ್ಕಾರ ಕೂಗಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ರಫೇಲ್ ಯುದ್ದ ವಿಮಾನ ಖರೀದಿಯಲ್ಲಿ ಸುಮಾರು 30,000 ಕೋಟಿ ಹಗರಣ ಮಾಡಿದ್ದಾರೆ. ಎಚ್ಎಎಲ್ ಸಂಸ್ಥೆ ಯುದ್ದ ವಿಮಾನ ನಿರ್ಮಾಣ ಮಾಡುವ ಸಾಮರ್ಥ್ಯ ಹೊಂದಿದ್ದರೂ ಈ ಸಂಸ್ಥೆಗೆ ಯುದ್ದ ವಿಮಾನ ತಯಾರು ಮಾಡಲು ಅವಕಾಶ ನೀಡಿಲ್ಲ. ಬದಲಾಗಿ ರಿಲಯನ್ಸ್ ಕಂಪನಿಯ ಅಂಬಾನಿಗೆ ಅವಕಾಶ ನೀಡಿರುವುದರ ಹಿಂದೆ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಸಹ ರಾಜೀನಾಮೆ ನೀಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು 4.5 ವರ್ಷದ ಹಿಂದೆ ಅಚ್ಚೆ ದಿನ ಎಂದು ಹೇಳುತ್ತಾ ಬಂದಿದ್ದಾರೆ. ಆದರೆ ಜನರಿಗೆ ಯಾವುದೇ ಅಚ್ಚೆ ದಿನ ಬಂದಿಲ್ಲ ಎಂದು ಯುವ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಉದ್ದೇಶ ಏನು ಅಂತ ಅಂದ್ರೆ, ಇವತ್ತು ಏನು ಒಂದು ಎಚ್ಎಎಲ್ ಅನ್ನ ಒಂದು ಸಂಸ್ಥೆ ಇತ್ತು, ಆ ಎಚ್ಎಎಲ್ ಸಂಸ್ಥೆಗೆ ಇವತ್ತು ಏನು ಒಂದು ಯುದ್ಧ ವಿಮಾನಗಳನ್ನ ಮಾಡುವಂಥ ಒಂದು ಕಾರ್ಖಾನೆ ಇತ್ತು. ಆ ಕಾರ್ಖಾನೆಗೆ ಕೊಡೋದು ಬಿಟ್ಟು ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮೋದಿಯವರು ಇವತ್ತು ಒಂದು ರಿಲಯನ್ಸ್ ಅನ್ನೋ ಒಂದು ಅಂಬಾನಿ ಒಂದು 15 ದಿನದ ಹಿಂದೆ ಕೊಟ್ಟಿದಂಥ ಒಂದು ಕೂಸಿಗೆ ಇವತ್ತು ಒಂದು ಯುದ್ಧ ವಿಮಾನವನ್ನು ಮಾಡುವಂಥ ಒಂದು ಕೆಲಸವನ್ನ ಮಾಡುವಂಥದ್ದಕ್ಕೆ ಒಂದು 30,000 ಕೋಟಿಗಿಂತ ಅಧಿಕ ಒಂದು ಅವ್ಯವಹಾರ ಆಗಿದೆ ಅಂತ ಸ್ವತಃ ಅವರ ಏನು ಇವತ್ತು ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಅವರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಅದೇ ರೀತಿ ಇವತ್ತು ಮೋದಿಯವರು ಏನು ಇವತ್ತು ಅವರು 4.5 ವರ್ಷಗಳ ಹಿಂದೆ ಏನು ಎಲ್ಲ ಅಚ್ಚೆ ದಿನ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಬಂದಂತ ಕೇಂದ್ರ ಮುಖಂಡರಾದ ದೊಡ್ಡಮನಿ ರಾಜೇಶ್, ಶಿವಕುಮಾರ್, ರಾಜು ಇತರರು ಇದ್ರು. ಹುಳಿಯಾರಿನಲ್ಲಿ ಫುಟ್ಪಾತ್ನಲ್ಲಿರುವ ಗೂಡಂಗಡಿಗಳನ್ನು ಶೀಘ್ರ ತೆರವುಗೊಳಿಸಲಾಗುವುದು ಎಂದು ಶಾಸಕ ಮಾಧುಸ್ವಾಮಿ ತಿಳಿಸಿದ್ದಾರೆ. ಹುಳಿಯಾರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಕ್ರಮವಾಗಿ ದಶಕಗಳಿಂದ ತಲೆಯುತ್ತಿರುವ ಫುಟ್ಪಾತ್ ಗೂಡಂಗಡಿಗಳನ್ನು ಶೀಘ್ರದಲ್ಲೇ ಎತ್ತಂಗಡಿ ಮಾಡಲಾಗುವುದು ಎಂದು ಶಾಸಕ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆಗೆ ಚಾಲನೆ ನೀಡಿ ಸ್ವಚ್ಛ ಭಾರತ ಅಭಿಯಾನ ಕನ್ನಡಿಗೆ ಜಾಥಾದ ಮುಂದುವರೆದ ಭಾಗವಾಗಿ ಹುಳಿಯೂರು ಕೆಂಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಶಿಬಿರದ ಸಮಾರೋಪ ಸಮಾರಂಭದ ಪ್ರಯುಕ್ತ ಹುಳಿಯಾರಿನಿಂದ ಚಿಕ್ಕಬಿದರೆಗೆ ಏರ್ಪಡಿಸಲಾಗಿದ್ದ ಕನ್ನಡಿಗೆ ಜಾಥಾ
ಜಾಥಾದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆ ಅಂಗವಾಗಿ 150 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂತೆ ಪ್ರಧಾನಿಗಳು ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೆಂಬಲವಾಗಿ ತಾವು ಕೂಡ ಗಾಂಧಿ ಜಯಂತಿಯಂದು ಪಾದಯಾತ್ರೆ ನಡೆಸಿದ್ದು, ಇದರ ಮುಂದುವರೆದ ಭಾಗವಾಗಿ ಹುಳಿಯಾರಿನಿಂದ ಚಿಕ್ಕಬದಿರೆಕೆರೆ ಗ್ರಾಮ ಪಾದಯಾತ್ರೆ ಮೂಲಕ ತೆರಳಿ ಅಲ್ಲಿನ ಎನ್ಎಸ್ಎಸ್ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ತಿಳಿಸಿದರಲ್ಲದೆ, ಗಾಂಧೀಜಿಯವರು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದರಿಂದ ಪಾದಯಾತ್ರೆಯಲ್ಲಿ ಸ್ವಚ್ಛತೆಗೆ ಒತ್ತು ನೀಡಲಾಗುವುದು ಎಂದು ರಸ್ತೆಯ ಎಕ್ಕೆಲೆಗಳನ್ನು ಕ್ಲೀನ್ ಮಾಡಲಾಗುತ್ತೆ ಎಂದರು. ಪ್ರಾರಂಭದಲ್ಲಿ ಹುಳಿಯಾರು ಬಸ್ ನಿಲ್ದಾಣ ಕ್ಲೀನ್ ಮಾಡಲಾಗಿದ್ದು, ಇಲ್ಲಿನ ಅನೈರ್ಮಲ್ಯಕ್ಕೆ ಅಕ್ರಮ ಫುಟ್ಪಾತ್ ಅಂಗಡಿಗಳು ಕಾರಣವಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಪ್ಲಾಸ್ಟಿಕ್, ಟೀ ಶಾಪ್ ಕಪ್, ಗುಟ್ಕಾ, ಬಿಸ್ಕೆಟ್ ಕವರ್, ಹಣ್ಣಿನ ಸಿಪ್ಪೆ, ಹೂವು ಬಸ್ ನಿಲ್ದಾಣದಲ್ಲಿ ಅವರವರ ಅಂಗಡಿ ಬಳಿ ಬಿದ್ದರೂ ಕ್ಲೀನ್ ಮಾಡದೆ ತಾತ್ಸಾರ ಮಾಡುತ್ತಿದ್ದಾರೆ. ಅಲ್ಲದೆ ಪೌರ ಕಾರ್ಮಿಕರು ಕ್ಲೀನ್ ಮಾಡಲಾಗದಂತೆ ಅಂಗಡಿಗಳನ್ನಿಟ್ಟುಕೊಂಡಿದ್ದಾರೆ. ಹಾಗಾಗಿ ಬಸ್ ಸ್ಟ್ಯಾಂಡ್ನಲ್ಲಿರುವ ಅಕ್ರಮ ಅಂಗಡಿಗಳನ್ನ ಮೊದಲು ತೆರವು ಮಾಡಿಸಲು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಸ್ವಚ್ಛತೆ ಇಲ್ಲದಂತ ಒಂದು ಪಟ್ಟಣ ಅಂತ ನಮ್ಗೆ ಅನಿಸಿದೆ. ಇದನ್ನ ಈ ಸಲ ಸ್ವಚ್ಛ ಮಾಡಿ ಆ ನಂತರ ಬಹುಶಃ ಬಸ್ ಸ್ಟ್ಯಾಂಡ್ ಏನಾದರೂ ಮಾಡಿ ಸ್ವಚ್ಛ ಮಾಡಬೇಕು ಅನ್ನೋ ಕಾಯಕಲ್ಪ ಹಾಕೊಂಡಿದೀವಿ. ಇಲ್ಲೇನು ಅಕ್ರಮವಾಗಿ ಅಂಗಡಿಗಳಿದೆ ಅವನ್ನೆಲ್ಲ ತೆರವುಗೊಳಿಸಬೇಕು ಅಂತೇಳಿ ನಾನು ಹುಳಿಯಾರು ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಈಗಾಗಲೇ ತಾಕೀತು ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಕನಿಷ್ಠ ಸ್ವಚ್ಛತೆಯನ್ನು ಉಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಮ, ತಾಲೂಕು ಬಿಜೆಪಿ ಅಧ್ಯಕ್ಷ ಶಶಿಧರ್, ಪ್ರಧಾನ ಕಾರ್ಯದರ್ಶಿ ನಿರಂಜನ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಕೇಶವಮೂರ್ತಿ ಇತರರು ಇದ್ದರು. ಶಿರಾದಲ್ಲಿ ಲಂಚ ಸ್ವೀಕರಿಸುತ್ತಿದ್ದ ಗ್ರಾಮ ಲೆಕ್ಕಿಗ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಲಂಚ ಸ್ವೀಕರಿಸುತ್ತಿದ್ದ ಗ್ರಾಮ ಲೆಕ್ಕಿಗರೊಬ್ಬರು ಎಸಿಬಿ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಘಟನೆ ಶಿರಾ ತಾಲೂಕು ಕಸಬಾ ಹೋಬಳಿ ಕಂದಾಯ ತನಿಖಾ ನಿಧಿ ಕಚೇರಿಯಲ್ಲಿ ಜರುಗಿದೆ. ಬಿದರೇಕೆರೆ ಗ್ರಾಮ ಲೆಕ್ಕಿಗ ಶಿವಪ್ರಕಾಶ್ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಸಿಕ್ಕಿಬಿದ್ದ ನೌಕರನಾಗಿದ್ದು, ಪಹಣಿ ದಾಖಲೆ ತಿದ್ದುಪಡಿಗಾಗಿ ಗೌಡಗೆರೆ ಹೋಬಳಿ ಗೋವಿಂದನಹಳ್ಳಿಯ ಹನುಮಂತರಾಯಪ್ಪ ಎಂಬುವವರಿಂದ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾನೆ. ದಾಖಲೆ ತಿದ್ದುಪಡಿಗೆ ಆಗಸ್ಟ್ ತಿಂಗಳಲ್ಲೇ ಅರ್ಜಿ ಸಲ್ಲಿಸಿದ್ದ ರೈತ ಮೊದಲಿಗೆ 1,000 ರು ನೀಡಿದ್ದಾಗಿಯೂ, ನಂತರ ಅಧಿಕಾರಿ 10,000ಕ್ಕೆ ಬೇಡಿಕೆ ಇಟ್ಟಿದ್ದು ಅದರಲ್ಲಿ 6,000 ಪಾವತಿಸಿದ್ದ ಫಿರ್ಯಾದಿ ಎಸಿಬಿ ಮೊರೆ ಹೋಗಿದ್ರು. ಹನುಮಂತರಾಯಪ್ಪ, ಗೋವಿಂದ ರೆಡ್ಡಿ, ರಂಗಣ್ಣ. ಯಾರು ಕೇಳಿದ ಸರ್? ಪ್ರಕಾಶ್ ಅಂತ. ಸುಪ್ರಕಾಶ್ ಅಂತ. ಎಷ್ಟು ಕೇಳಿರು? 10,000 ಕೇಳಿರು. 10,000 ಕೊಡಕ್ ಆಗುತ್ತೆ, 3,000 ಕೊಡ್ತೀವಿ ಮಾಡ್ಕೊಡು ಅಂದೆ. ಈಗಾಗ ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ನನ್ನ ಮನೆ ದಿವಸ ಬುಧವಾರ ಮಂಗಳವಾರ ದಿವಸ ಒಂದು 10,000 ಒಂದು ಜೊತೆ ವಾಲೆ ಮಾಡಿಬಿಟ್ಟು ಅಂಗಡಿಗೆ ತಾಣದ ಕೊಡಕ್ ಹೋಗಿ ಇದು ಮಾಡ್ತಾ ಇದ್ದೀವಿ. ಏನು ಕೆಲಸ ಮಾಡಿಸ್ಕೊಳಕ್ ನೀವು? ಪಾಣಿ ತಿದ್ದುಪಡಿ MR ನಲ್ಲಿ ಪಾಣಿನಲ್ಲಿ 4.16 ಇದೆ. MR ಪ್ರಕಾರ 4.12 ಅಂತ ಮಾಡಿ ಆಕಾರ ಬಂದು ಅದು ಸಮೇತ ಏನೈತೆ ಅದೇ ಥರ ಮಾಡಿಕೊಟ್ಬಿಡಿ ಅಂತ ಕೇಳಿದ್ದೆ. 4,000 ಪಡೆಯುವ ವೇಳೆ ಎಸಿಬಿ ಅಧಿಕಾರಿಗಳಿಗೆ ಲಂಚದ ಮಾಲು ಸಹಿತ ಸಿಕ್ಕಿಬಿದ್ದಾನೆ. ನೌಕರರನ್ನ ತಮ್ಮ ವಶಕ್ಕೆ ಪಡೆದ ಎಸಿಬಿ ಅಧಿಕಾರಿಗಳು ಆತನ ವಿರುದ್ಧ ಭ್ರಷ್ಟಾಚಾರ ವಿರೋಧಿ ಕಾನೂನಿನನ್ವಯ ಪ್ರಕರಣ ದಾಖಲಿಸಿದ್ದಾರೆ. ಶಿರಾದಲ್ಲಿ ಎಸಿಬಿ ದಾಳಿ ಆಗಿದೆ ಎಂದು ಡೀಟೇಲ್ಸ್. ದಿನಾಂಕ 11/10 ನಾನು ತುಮಕೂರು ಎಸಿಬಿ ಕಚೇರಿಗೆ DSP ಆಗಿ ವರ್ಗಾವಣೆ ಹೊಂದು ಕರ್ತವ್ಯಕ್ಕೆ ನಿರ್ವಹಿಸಿರ್ತೇನೆ. ಈ ಸಮಯದಲ್ಲಿ ಹನುಮಂತರಾಯ ಬಿದರ್ಕೆರೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅವರ ಸರ್ವೆ ನಂಬರ್ 101 ತಿದ್ದುಪಡಿಗೋಸ್ಕರ ಈ ಕಸ್ಬಾ ಹೋಬಳಿಗೆ ಅಪ್ಲಿಕೇಶನನ್ನು ಹಾಕಿರ್ತಾರೆ, ತಿದ್ದುಪಡಿ ಆಗಬೇಕು ಅಂತೇಳಿ. ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿ RI ಕಚೇರಿಯಲ್ಲಿ ನಿರ್ವಹಿಸ್ತಾರಂತ ಶಿವಪ್ರಕಾಶ್ ಅಂತೇಳಿ ವಿಲೇಜ್ ಅಕೌಂಟೆಂಟ್ ಇರ್ತಾರೆ. ಅವರು 10,000 ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ 10,000 ಬೇಡಿಕೆಯನ್ನು ಇಟ್ಟಾಗ ಅವ್ರಿಗೆ ದುಡ್ಡನ್ನು ಕೊಡೋಕ್ಕೆ ಇಷ್ಟ ಇಲ್ಲದ್ರಿಂದ ನಮ್ಮ ಕಚೇರಿಗೆ ಬಂದು ಫಿರ್ಯಾದರ ನಡೆ ಅದ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಈ ದಿನ ನಾವು ಅದನ್ನು ಅವರು ಹಣವನ್ನು ಸ್ವೀಕಾರ ಮಾಡಬೇಕಾದ್ರೆ ಲಂಚದ ಹಣವನ್ನು ತಗೋಬೇಕಾದ್ರೆ ನಾವು ರೆಡ್ ಹ್ಯಾಂಡಲ್ಲಿ ಹಿಡ್ಕೊಂಡು ಅದನ್ನು ಪ್ರಕರಣವನ್ನು ನಾವು ಮುಂದುವರಿಸಿದ್ವಿ. ಅವ್ರ ಕಸ್ಟಡಿಯನ್ನು ನಾವು ತಗೊಂಡಿದ್ವಿ. ಒಂದು ಎರಡನೇದಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಈ ಥರ ಯಾವುದೇ ತಹಶೀಲ್ದಾರ್ ರಂಗೇಗೌಡ, ಕಸಬಾ RI ಮಂಜುನಾಥ್ ಮತ್ತಿತರೆ ಅಧಿಕಾರಿಗಳು ಹಾಜರಿದ್ದರು. ಪ್ರತಿಯೊಬ್ಬರೂ ಕೂಡ ನನ್ನ ಕಚೇರಿಗೆ ತುಮಕೂರು ಎಸಿಬಿ ಕಚೇರಿಗೆ ನೇರವಾಗಿ ಬಂದು ಫಿರ್ಯಾದನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ, ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಪಬ್ಲಿಸಿಟಿ ಆಗಬೇಕು ಅನ್ನೋದ್ರ ವಿಚಾರದಲ್ಲಿ ನಾವು ಈ ಥರ ಪಾಂಪ್ಲೆಟ್ಸನ್ನು ಕೂಡ ನಾವು ಮಾಡ್ತಾ ಇದ್ದೀನಿ.
ಈ ಥರ ಪಾಂಪ್ಲೆಟ್ಸನ್ನು ಮಾಡಿಬಿಟ್ಟು ಎ ಸಿ ಬಿ ತುಮಕೂರು ಮತ್ತು ನಮ್ಮ ಕಚೇರಿ ಡೀಟೇಲ್ಸು, ಮೊಬೈಲ್ ನಂಬರು, ನನ್ನ ಮೊಬೈಲ್ ನಂಬರು, ಆಫೀಸ್ ಮೊಬೈಲ್ ನಂಬರು, ಪ್ರತಿಯೊಂದನ್ನು ನಾವು ಇದನ್ನು ಪ್ರಿಂಟ್ ಮಾಡಿ ಪಬ್ಲಿಕ್ಕಿಗೆ ನಾವು ಹಂಚೋ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ವಿ. ಮತ್ತು ಪ್ರತಿ ತಿಂಗಳು ಇನ್ಮೇಲೆ ನಾವು ತಾಲೂಕಾ ಲೆವೆಲಲ್ಲಿ ನಾವು ಒಂದು ಔಟ್ರೀಚ್ ಪ್ರೋಗ್ರಾಮ್ ಪಬ್ಲಿಕ್ ಮೀಟಿಂಗನ್ನು ನಾವು ಮಾಡ್ತಾಯಿದ್ವಿ. ಆ ಸಮಯದಲ್ಲೂ ಕೂಡ ಅವರು ನನಗೆ ಕೊಡ್ಬೋದು, ನೇರವಾಗಿ ಬಂದು ಕೊಡ್ಬೋದು, ಅಥವಾ ಅವ್ರಿಗೇನಾದರೂ ಸಮಸ್ಯೆಗಳು ಈ ಥರದ್ದು ಬಂದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9480806221 9480806221 ಅಥವಾ ಲ್ಯಾಂಡ್ಲೈನ್ ನಂಬರು 08162255222 ಈ ನಂಬರ್ಗೆ ದೂರವಾಣಿ ಮುಖಾಂತರಲ್ಲಿ ಫೋನ್ ಮಾಡಿ ಕೇಳಿಕೊಂಡು ಕಚೇರಿಗೆ ಬಂದು ಕಂಪ್ಲೇಂಟನ್ನು ನೀಡಲಿಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು. ಕುಣಿಗಲ್ ತಾಲೂಕಿನ ಹಳೆಯೂರಿನಲ್ಲಿ ಹುಲಿಯೂರಮ್ಮ ವಿಗ್ರಹ ಭಿನ್ನವಾಗಿದ್ದು ಪೂಜೆ ನಿಲ್ಲಿಸಲಾಗಿದೆ. ಶೀಘ್ರ ವಿಗ್ರಹ ಪುನರ್ ಪ್ರತಿಷ್ಠಾಪಿಸಲು ಭಕ್ತರು ಒತ್ತಾಯಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ತಾಲೂಕಿನ ಪ್ರಮುಖ ಶಕ್ತಿ ದೇವತೆಯ ತಾಣವಾದ ಹುಲಿಯೂರು ದುರ್ಗ ಸಮೀಪದ ಹಳೆಬೂರು ಗ್ರಾಮದ ಹುಲಿಯೂರಮ್ಮ ದೇವಾಲಯದಲ್ಲಿ ಅಮ್ಮನವರ ಮೂಲ ದೇವರ ವಿಗ್ರಹ ಭಿನ್ನವಾಗಿದೆ ಎಂದು ಪೂಜಾ ಕೈಂಕರ್ಯ ನಿಲ್ಲಿಸಿ ಹಲವು ತಿಂಗಳೇ ಆಗುತ್ತಾ ಬಂದಿದ್ದು, ವಿಗ್ರಹ ಪುನಃ ಪ್ರತಿಷ್ಠಾಪನೆಗೆ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವುದಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ಗ್ರಾಮಗಳಿಗೆ ಆಪತ್ತು ಕಾದಿದೆ ಎಂಬ ಕೆಲ ಹಿರಿಯರ ಅನಿಸಿಕೆ ದೇವಾಲಯ ಭಕ್ತರಲ್ಲಿ ಆತಂಕ ಉಂಟು ಮಾಡಿದೆ. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ಪುನಃ ವಿಗ್ರಹ ಪ್ರತಿಷ್ಠಾಪನೆ ನೆರವೇರಿಸಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ಹುಲಿಯೂರಮ್ಮ ದೇವಿಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಈ ಶಕ್ತಿ ದೇವತೆ ಇಲ್ಲಿ ನೆಲೆಗೊಂಡು ಸಾವಿರಾರು ವರ್ಷಗಳೇ ಕಳೆದಿವೆ ಎಂಬ ಐತಿಹ್ಯ ಇದೆ. ಮೊದಲು ಮಣ್ಣಿನ ದೇವಾಲಯದಲ್ಲಿ ಮರದ ವಿಗ್ರಹಕ್ಕೆ ಪೂಜಾ ವಿಧಿವಿಧಾನಗಳ ಕೈಂಕರ್ಯಗಳು ನಡೆಯುತ್ತಿದ್ದು, ಕಾಲ ಕಳೆದಂತೆ ದೇವಾಲಯ ಸರ್ಕಾರದ ಮುಜರಾಯಿ ಇಲಾಖೆ ವಶಕ್ಕೆ ಬಂದಿದ್ದು, ಭಕ್ತಾದಿಗಳ ಸಹಕಾರದಿಂದ 15 ವರ್ಷಗಳ ಹಿಂದೆ ಕಲ್ಲಿನ ಕಟ್ಟಡ ಮತ್ತು ಆಳೆತ್ತರದ ಅಮ್ಮನವರ ಕಲ್ಲಿನ ವಿಗ್ರಹ ಪ್ರತಿಷ್ಠಾಪಿಸಲಾಯಿತು. ಈ ಅಮ್ಮನವರಿಗೆ ಜಿಲ್ಲೆ ಸೇರಿದಂತೆ ಬೆಂಗಳೂರು, ಗ್ರಾಮಾಂತರ, ಮೈಸೂರು, ಮಂಡ್ಯ, ಹಾಸನದಿಂದ ಅಸಂಖ್ಯಾತ ಭಕ್ತ ಸಮೂಹವೇ ಮನೆದೇವರಾಗಿ ಕುಲದೇವರಾಗಿ ಆರಾಧಿಸುತ್ತಿದ್ದಾರೆ. ವಾರ್ಷಿಕ 1 ಕೋಟಿ ರೂಪಾಯಿಗೂ ಮಿಕ್ಕ ಹುಂಡಿ ಹಣ ಸಂಗ್ರಹವಾಗುವ ಮೂಲಕ ಈ ದೇವಾಲಯ ಕಳೆದ ಕೆಲ ವರ್ಷಗಳ ಹಿಂದೆ ಎ-ಗ್ರೇಡ್ ದೇವಾಲಯವಾಗಿದೆ. ಇತ್ತೀಚೆಗೆ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅಮ್ಮನವರ ಮೂಲ ವಿಗ್ರಹ ಭಿನ್ನವಾಗಿರುವ ಬಗ್ಗೆ ಆರೋಪ ಬಂದ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆಯ ಪಂಡಿತರ ಶಿಲ್ಪಶಾಸ್ತ್ರಜ್ಞರ ನೆರವಿನಿಂದ ಪರಿಶೀಲನೆ ನಡೆಸಿದಾಗ ಅಮ್ಮನವರ ಮೂಲ ಕಲ್ಲಿನ ವಿಗ್ರಹ ಭಿನ್ನವಾಗಿರುವುದು ಪರಿಶೀಲನೆ ವೇಳೆಯಲ್ಲಿ ಪತ್ತೆಯಾಗಿದೆ. ಪೂಜಾ ವಿಧಾನದಲ್ಲಿ ಭಿನ್ನಗೊಂಡ ವಿಗ್ರಹಗಳಿಗೆ ಯಾವುದೇ ಪೂಜೆ ಮಾಡಿದರೂ ಪ್ರಯೋಜನ ಇಲ್ಲದ ಕಾರಣ ಆಗಮ ಶಾಸ್ತ್ರದ ಪ್ರಕಾರ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿಯ ದೇವಳದಲ್ಲಿ ಅಮ್ಮನವರಿಗೆ ನಡೆಯುತ್ತಿದ್ದ ಕೆಲ ಪ್ರಮುಖ ಪೂಜಾ ವಿಧಿವಿಧಾನಗಳನ್ನು ರದ್ದುಗೊಳಿಸಿ ಕೆಲವೇ ಶಾಸ್ತ್ರಗಳನ್ನು ನೆರವೇರಿಸಲು ಮಾತ್ರ ಅನುಮತಿ ನೀಡಿ ಕಳೆದ ತಿಂಗಳು ಆದೇಶ ಹೊರಡಿಸಿದ್ದಾರೆ. ದೇವಾಲಯದ ಆಡಳಿತ ಸಮಿತಿ ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ದೇವರ ವಿಗ್ರಹ ಪುನಃ ಪ್ರತಿಷ್ಠಾಪಿಸಿ ಭಕ್ತರ ಭಾವನೆಗೆ ಧಕ್ಕೆ ಬಾರದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ದೇವಾಲಯ ಆಡಳಿತ ವಿಷಯದಲ್ಲಿ ಹಲವು ಗೊಂದಲ ಇದೆ. ಕಾರ್ಯನಿರ್ವಹಣಾಧಿಕಾರಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ದೇವಾಲಯಕ್ಕೆ ಸರಿಯಾಗಿ ಬಂದು ನೋಡ್ತಿಲ್ಲ ಎಂಬ ಹಲವು ಆರೋಪಗಳಿವೆ. ಅದು ಅವರ ಆಂತರಿಕ ವಿಷಯ. ಭಕ್ತರ ಭಾವನೆಗೆ ಧಕ್ಕೆಯಾಗದಂತೆ ಪುನಃ ಪೂಜೆ ನೆರವೇರಿಸಿ ಅಮ್ಮನವರ ವಿಗ್ರಹ ಪುನಃ ಪ್ರತಿಷ್ಠಾಪನೆಯಾಗಬೇಕಿದೆ ಎಂದು ಅಮ್ಮನವರ ಭಕ್ತರಾದ ಬೀಚನಹಳ್ಳಿ ಶ್ರೀನಿವಾಸ್ ಆಗ್ರಹಿಸುತ್ತಿದ್ದಾರೆ. ಅಮ್ಮನವರ ವಿಶೇಷ ಪೂಜೆ ಎಂದೂ ನಿಂತಿಲ್ಲ, ಇದೀಗ ದಸರಾ ಹಬ್ಬದಲ್ಲಿ ನಿಂತಿರೋದು ಒಳ್ಳೆಯದಲ್ಲ. ಈ ಭಾಗದಲ್ಲಿ ಎಲ್ಲ ಮಂಗಳ ಕಾರ್ಯಕ್ಕೂ ಅಮ್ಮನವರನ್ನ ಆರಾಧಿಸಿ ಪೂಜಿಸುವ ಪರಿಪಾಠ ಹೆಚ್ಚಿದೆ. ಈಗ ಏಕಾಏಕಿ ಪೂಜೆ ನಿಂತಿರುವುದು ಈ ಭಾಗಕ್ಕೆ ಒಳ್ಳೆಯ ಶಕುನ ಅಲ್ಲ. ಯಾವುದೋ ಆಪತ್ತು ಎದುರಾಗುವ ಮುನ್ನ ಅಮ್ಮನ ಪೂಜೆ ನಿರಂತರವಾಗಲಿ, ಇಲ್ಲವಾದರೆ ಮುಂದೆ ಆಪತ್ತು ಖಂಡಿತ ಎಂದು ಗ್ರಾಮದ ಹಿರಿಯರು ಹೇಳಿದ್ದಾರೆ. ಕೆಲವರು ಆರೋಪಿಸಿರುವಂತೆ ದೇವಾಲಯದಲ್ಲಿ ಯಾವುದೇ ಲೋಪವಿಲ್ಲ. ಅಮ್ಮನವರ ವಿಗ್ರಹ ಭಿನ್ನವಾಗಿರುವ ಬಗ್ಗೆ ಸಮರ್ಪಕ ವರದಿ ಬಂದ ಹಿನ್ನೆಲೆಯಲ್ಲಿ ಕೆಲ ಪೂಜೆಗಳು ಧಾರ್ಮಿಕ ವಿಧಾನಗಳನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ. ವಿಗ್ರಹ ಪುನಃ ಪ್ರತಿಷ್ಠಾಪನೆ ನಿಟ್ಟಿನಲ್ಲಿ ಸಮಗ್ರ ವರದಿ ಸಿದ್ದಪಡಿಸಿ ಅಗತ್ಯ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದು ಉಪತಹಶೀಲ್ದಾರ್ ಹಾಗೂ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಸೋಮಶೇಖರ್ ತಿಳಿಸಿದ್ದಾರೆ. ಒಟ್ಟಾರೆ ದೇವಾಲಯ ವಿಚಾರ ಈಗ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ. ಇದಕ್ಕೆ ರಾಜ್ಯ ಮತ್ತು ಅಂತಾರಾಜ್ಯದಿಂದಲೇ ಮುತ್ತಾರಿಗಳವ್ರೆ. ಆದ್ರೆ ಕಳೆದ 6-7 ತಿಂಗಳಿಂದ ಏನಾಗಿದೆ ಅಂದ್ರೆ ದೇವಸ್ಥಾನದಲ್ಲಿ ಕೆಲವು ವ್ಯತ್ಯಾಸಗಳು ಉಂಟಾಗಿ ದೇವರು ಭಿನ್ನ ಆಗಿ ಇಲ್ಲಿ ಭಕ್ತಾದಿಗಳು ಸರಿಯಾಗಿ ಸಮರ್ಪ ಪೂಜೆಗಳು ನಡೀತಾ ಇಲ್ಲ.
ಈ ಹಿನ್ನೆಲೆಯಲ್ಲಿ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಎಷ್ಟು ಹೇಳೋದು ಇದು, ಯಾಕೆಂದ್ರೆ ಮುಜರಾಯಿ ಇರೋದ್ರಿಂದ ಇದು ದೇವಸ್ಥಾನ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಇದು ಮಾಡೋದ್ರಿಂದ ಯಾವುದೇ ಎ ಗ್ರೇಡ್ ದೇವಸ್ಥಾನ ಇರೋದ್ರಿಂದ ಕೋಟ್ಯಾಂತರ ರೂಪಾಯಿ ವರಮಾನ ಈ ಒಂದು ವರ್ಷಕ್ಕೆ ಇಲ್ಲಿ ಬರ್ತಾ ಇದೆ. ಆದರೆ ಅಧಿಕಾರಿಗಳಾದರೂ ಅಧಿಕಾರಿಗಳು ಮಾತ್ರ ಈ ವಿಚಾರವಾಗಿ ಗಮನ ಹರಿಸ್ತಾರೆ, ಅದಕ್ಕೆ ನಿರ್ಲಕ್ಷ್ಯ ತೋರ್ತಾವ್ರೆ. ಇದಕ್ಕೆ ಭಕ್ತಾದಿಗಳು ಎಷ್ಟೇ ಪ್ರಯತ್ನ ಕೊಟ್ಟರು ಮನವಿ ಕೊಡ್ತಾ ಇದ್ರು ಅವರು ಸ್ಪಂದಿಸ್ತಾ ಇಲ್ಲ. ಏನಾದ್ರು ಈ ದೇವಸ್ಥಾನ ಅತಿ ಶೀಘ್ರದಲ್ಲಿ ಕೂಡದೆ ದುರಸ್ತಿ ಮಾಡಿ ಇನ್ನೊಂದು ದೇವ್ರಿಗೆ ಏನಾಗ ಭಿನ್ನ ಆಗಿದೆ ಅದನ್ನ ಪೂಜೆ ಪುರಸ್ಕಾರ ಮಾಡಿ ಭಕ್ತಾದಿಗಳಿಗೆ ಅವಕಾಶ ಕೊಡದೆ ಹೋದ್ರೆ ಭಕ್ತಾದಿಗಳು ಮುಂದಿನ ದಿನದಲ್ಲಿ ಅವ್ರಿಗೆ ಅಧಿಕಾರ ವಿರುದ್ಧ ದಂಗೆ ಹೇಳಿದ್ರಲ್ಲಿ ಮತ್ತೆ ಅವ್ರನ್ನ ಕೋಪನ ಕರ್ಕಬೇಕಾಯ್ತದ. ಅವರು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಈ ಕೂಡಲೇ ಇಮಿಡಿಯೇಟ್ಲಿ ಏನಾಗಬೇಕು ಅಂದ್ರೆ ಬಂದು ಏನು ಸಂಬಂಧಪಟ್ಟಂತ ಆಡಳಿತ ಅಧಿಕಾರಿಗಳು ಬಂದು ಇಒ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಮತ್ತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಈ ದೇವಸ್ಥಾನದ ದೇವ್ರನ್ನ ಈ ತಾಯಿನ ಬೇಗ ಇಮಿಡಿಯೇಟ್ಲಿ ಬಂದು ದಿನ್ನ ಹೋಗಿಸಿ ಪೂಜೆ ಪ್ರಸಾದ ಮಾಡಬೇಕು ಅಂತ ಅವು ಭಕ್ತಾದಿಗಳ ಕೇಳ್ಕೊತಾ ಇದ್ದೇವೆ. ಅವ್ರು ನೆಲಮಂಗಲ ತಾಲೂಕು ಬರಗೇನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬರಗೇನಹಳ್ಳಿ ಗ್ರಾಮದಲ್ಲಿ ಎಲ್ಎಂ ವಿಂಡ್ ಪವರ್ ಕಂಪನಿಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಎಲ್ಎಂ ವಿಂಡ್ ಪವರ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಚಂದ್ರಹಾಸ್ ಮಾತನಾಡಿ, ವಿಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಅಷ್ಟೇ ರಭಸದಲ್ಲಿ ಮಾನವನ ಆರೋಗ್ಯ ಸಮಸ್ಯೆಗಳು ಉದ್ಭವವಾಗುತ್ತಿದ್ದು ವಿಜ್ಞಾನಕ್ಕೆ ಸವಾಲಾಗಿ ಕಾಣುತ್ತಿದೆ. ಅದರಲ್ಲೂ ಗ್ರಾಮೀಣ ಜನತೆಗೆ ಸೂಕ್ತ ವೈದ್ಯಕೀಯ ಸೇವೆ ಇಲ್ಲದ ಕಾರಣ ನಮ್ಮ ಕಾರ್ಖಾನೆಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದೇವೆ. ತಿಂಗಳಲ್ಲಿ 5-6 ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸುತ್ತಿದ್ದೇವೆ. ಇದರ ಪ್ರಯೋಜನಗಳನ್ನು ಗ್ರಾಮ ಪ್ರದೇಶದ ಜನತೆ ಉಪಯೋಗಿಸಿಕೊಳ್ಳಬೇಕು ಎಂದರು. ವೈದ್ಯಕೀಯ ಸೌಲಭ್ಯಗಳು ತುಂಬಾ ಕಡಿಮೆ ಇರೋದ್ರಿಂದ ನಾವು ಕಂಪನಿ ಮುಖಾಂತರ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡು ಅವರಿಗೆ ಸಪೋಸ್ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಸೌಲಭ್ಯಗಳು ಬೇಕಾದಿದ್ದಲ್ಲಿ ಬೇರೆ ಹಾಸ್ಪಿಟಲ್ಗೆ ನಾವು ರೆಫರ್ ಮಾಡ್ತೇವೆ. ಸೊ ಈ ಪ್ರತಿ ತಿಂಗಳು ಈ ರೀತಿ ಪ್ರತಿ ಹಳ್ಳಿಯಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಅನೇಕ ಹಳ್ಳಿಯ ನಿವಾಸಿಗಳು ಈ ಒಂದು ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಶಿಬಿರದಲ್ಲಿ ಸಾಮಾನ್ಯ ರೋಗ, ಕಣ್ಣಿನ ಪರೀಕ್ಷೆ, ಮೂಳೆ ಚಿಕಿತ್ಸೆ, ಕಣ್ಣು ರಕ್ತ ಪರೀಕ್ಷೆ ಬಗ್ಗೆ ಉಚಿತವಾಗಿ ನುರಿತ ವೈದ್ಯ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ 500 ಹೆಚ್ಚು ಜನರು ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣ್, ವಿಎಸ್ಎಸ್ಎನ್ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಕಂಪನಿಯ ವೈದ್ಯರಾದ ಡಾ ಮಾರುತಿ, ಡಾ ಪ್ರದೀಪ್, ಕವನ, ಚೈತ್ರ, ಶಿವಕುಮಾರ್, ವೀರಣ್ಣ, ಗಂಗಾಧರ್ ಮತ್ತಿತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸುತ್ತಾರೆ ಈ ಡಿಜಿಟಲ್.